ಪಾಪ ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆರ್ ಸಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡೋಣ. ಇನ್ನೊಂದು ಗ್ಲಾಸ್ ಬೇರೆ ಬಿದ್ದು ಹೊಡೆದೈತೆ ಹೆಲ್ಮೆಟದು. ಫುಲ್ ಎಲ್ಲ ಪೆಟ್ರೋಲ್ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ, ಸ್ಟಾರ್ಟ್ ಆಗ್ತಿಲ್ಲ. ಲೀಟ್ರದು ಇದು ಲೋಕಲ್ ಪೆಟ್ರೋಲ್ ಬಂಕ್ದು, ಪೆಟ್ರೋಲ್ ಬಂಕ್ ಎಲ್ಲ ಲೋಕಲ್ ಅಂಗಡಿ ಇದು. 112 ರೂಪಾಯಿ ಒಂದು ಲೀಟ್ರಿಗೆ. ಲೋಕಲಲ್ಲಿ ಎಷ್ಟು ಕೊಡುತ್ತೆ, ನಾನು ಪೆಟ್ರೋಲ್ ಬಂಕಲ್ಲಿ ಎಷ್ಟು ಕೊಡುತ್ತೆ ಅಂತ ನೋಡೋಣ. ಎಲ್ಲ ಒಂದೇ ಕ್ವಶನ್, ಗಾಡಿ ನೋಡಿದವರು ಗಾಡಿ ಬಗ್ಗೆ ತಿಳ್ಕೊಂಡವರು, ಬ್ರೋ ಎಷ್ಟು ಮೈಲೇಜ್ ಕೊಡುತ್ತೆ, ಬ್ರೋ ಎಷ್ಟು ಮೈಲೇಜ್ ಕೊಡುತ್ತೆ. ಬಾಟ್ಲು ಸಿಗಲ್ಲ ಮುಂದಕ್ಕೆ, ಅದಕ್ಕೋಸ್ಕರ ಇಲ್ಲೊಂದು ಸಿಟಿ ಇದೆ, ಇಲ್ಲ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಬೆಟರು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಪೆಟ್ರೋಲ್ ಬಂಕ್ ಸಿಗದೆ ಇದ್ರೆ ನಮಗೆ ರಿಸ್ಕು, ಚೆಕ್ ಮಾಡೋಕೆ ಹೋಗ್ಬಿಟ್ಟು ಆಮೇಲೆ ತಗ್ಲಾಕೊಂಡ್ರೆ ಅಷ್ಟೇ ಕತೆ. ನನಗನ್ಸೋ ಪ್ರಕಾರ ಒಂದು 20 ಕೊಡ್ಬೋದು ಅನಿಸುತ್ತೆ. ನೋಡೋಣ, ಇವತ್ತು ಎಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಒಂದು 120 ಒಳಗಡೆ ಹೊಡೆಯೋಣ ಅಷ್ಟೇ, ಜಾಸ್ತಿ ಏನು ಬೇಡ. ಈ ಗ್ಲೌಸ್ ಎಲ್ಲ ಹಾಕೊಂಬಿಟ್ರೆ ಏನು ಪರ್ಸ್ ಒಂದು ಪರ್ಸ್ ತೆಗಿಯೋಕ್ಕೂ ಆಗಲ್ಲ ಕರೆಕ್ಟಾಗಿ. ಗುರು ಮಳೆನೇ ಆಗಲಿ ಗಾಡಿಗಳಿಂದ ಹೋದರೆ ಫುಲ್ಲು ಸಣ್ಣ ಸಣ್ಣ ಗಳುಗಳೆಲ್ಲ ಬಂದು ಮುಖ ಕೊಳಿತದೆ. ಫಸ್ಟ್ ಗ್ಲೌಸ್ ಎಲ್ಲ ಬಿಚ್ಚಾಕೋಬೇಕು. ಕರೆಕ್ಟಾಗಿ ಕಿಲೋಮೀಟರ್ ನೋಡ್ಕೋಬೇಕಿತ್ತು, ಏನಿಲ್ಲ 1 ಕಿಲೋಮೀಟರ್ ಅಷ್ಟೇ ಬಂದಿರೋದು. 4581 ಇಂದ ಸ್ಟಾರ್ಟು. ಇನ್ನೇ ನಾನು ಎಲ್ಲ ಹಾಕ್ಸ್ಕೊಳ್ಳೋಣ. ಟೆಸ್ಟು 102.
ಅಣ್ಣ 1 ಲೀಟರ್ ಅಣ್ಣ 1 ಲೀಟರ್ ಹಾಂ 1 ಲೀಟರ್ ಹಾಂ ಇದು ಚೇಂಜ್ ಇದೆ ಕೊಡ್ತೀನಿ ಇಲ್ಲಿ ಕಣಪ್ಪ ಚೇಂಜು ಚೇಂಜ್ ಇಲ್ಲ ಅನ್ಸುತ್ತೆ ಇದೆ 102 115 13 ರೂಪಾಯಿ ಜಾಸ್ತಿ ನೋಡ್ಕೊಂಡು ಕೊಂತಿದ್ದೀನಿ ತೋಳು ಇದು ಇಂಡಿಯನ್ ಆಯಿಲ್ದು ಲೋಕಲಲ್ಲಿ ಕೆರಾಕ್ಸ್ ಮಿಕ್ಸ್ ಮಾಡಿರ್ತಾರೆ ಗ್ಲಾಸ್ ಬೇರೆ ಇಲ್ಲ ಗಾಳಿ ಸೌಂಡ್ ಬರ್ತಿರ್ಬೋದು ಆ ಕಡೆ ಈ ಕಡೆ ನೋಡೋದೇ ಇಲ್ಲ ಸೊ ಇವಾಗ ಗಾಡಿ ಆಫ್ ಆಯಿತು ಕರೆಕ್ಟಾಗಿ 458 41 ಇತ್ತು ನಾವು ಸ್ಟಾರ್ಟ್ ಮಾಡಿದೆ ಗಾಡಿನ ಲೋಕಲ್ ಪೆಟ್ರೋಲ್ ಹಾಕಿ ಸೊ ಇವಾಗ ಇಂಡಿಯನ್ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ ಇವಾಗ ಓಡಿರೋದು 45,864 ಓಡಿದೆ ಟೋಟಲ್ಲು ಆಗಿದರೆ 20-23 ಹಾಂ 23 ಕೊಟ್ಟಿದೆ ಮೈಲೇಜ್ ಲೋಕಲಲ್ಲಿ ಸೊ ಇವಾಗ ನಮ್ಮ ಇಂಡಿಯನ್ ಆಯಿಲ್ ಹಾಕೋಣ ಗ್ಲಾಸ್ ಇಲ್ಲದೆ ಗಾಡಿ ಓಡ್ಸೋಕ್ಕೆ ಆಗಲ್ಲ ನೀವೇ ನೋಡಿ ಮೀಟ್ರನ್ನ ಒಂದು ನಿಮಿಷ ಗಾಡಿನ ಹಾಕೋ ನೋಡಿ ಅಂತಿದ್ದೀನಿ ನಾನು ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕರೆಕ್ಟಾಗಿ ನೋಡಿ 458-64 ಇದೆ ಒಂದು ಹತ್ಸಕ್ಕೂ ಆಗಲ್ಲ ಮ್ಯಾಕ್ಸ್ ನಾನು 120-124 ಒಳಗಡೆ ಬಂದಿದ್ದೀನಿ ಸ್ಪೀಡ್ ಎತ್ತಕ್ಕೆ ಹೋಗಿಲ್ಲ ಜಾಸ್ತಿನ ಸೊ ಅಷ್ಟು ಬಂದರೆ ಆವ್ರೇಜ್ ಮೇಲೆ ಎಷ್ಟು ಕೊಡುತ್ತೆ ಅಂತ ಅಷ್ಟೇ ಇದು ನೋಡೋಣ ನಮಗೆ ಶೋರೂಮ್ ಅಂದರೆ 25 ಆಸ್ತಿ ನಂಡಿಗೆಲ್ಲ ಇದು ನೋಡಿದ್ರೆ 23 ಕೊಡ್ತಿದೆ ಪರವಾಗಿಲ್ಲ ಲೋಕಲಲ್ಲಿ ಇಂಡಿಯನ್ ಎಷ್ಟು ಕೊಡುತ್ತೋ ಮ್ಯಾಕ್ಸಿಮಮ್ 1-2 ಅಷ್ಟು ಕೊಡ್ಬೋದು ಟಾಪ್ ಅಂದರೆ 24-25 ಕೊಡ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡೋಣ ಸೀರಿಯಸ್ ಸ್ನೇಹಿತರೆ
ಪಕ್ಕ 30 ಕೊಡ್ತಿದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಂತಲ್ಲಿ. ಎಷ್ಟು ಹೇಳಿ 7 point something ಲೋಕಲ್ಗೂ ಇಂಡಿಯನ್ ಆಯಿಲ್ ಪೆಟ್ರೋಲ್ಗೂ ಮೇಲೆ ಜಾಸ್ತಿ ಆಗಿರೋದು. ಶೋರೂಮಲ್ಲೇ 25 ಅಂತ ಹೇಳ್ತಾರೆ. ಯಪ್ಪ ಈ ಗಾಡಿ ನೋಡಿದ್ರೆ 30 ಅಂತ ಕೊಡ್ತಿದೆ. ಅದು ನಾನು ಸ್ವಲ್ಪ ರ್ಯಾಶಾಗೆ ಬಂದಿದ್ದೀನಿ, 130-135 ವರೆಗೂ ರಿಚ್ ಮಾಡಿದ್ದೀನಿ ನೋಡಿ. ಲೋಕಲ್ ಪೆಟ್ರೋಲ್ ಖಾಲಿಯಾದಾಗ 458-64 ಇತ್ತು, ಇವಾಗ ನೋಡಿ 458-94 ಇದೆ. ಪಾ ಸೀರಿಯಸ್ಲಿ ಬೆಟರ್, ನಿಜವಾಗ್ಲೂ ಬೆಟರು. ನಂಗೆ ಗೆಸ್ ಮಾಡಿಲ್ಲ ಎಷ್ಟು ಕೊಡುತ್ತೆ ಅಂತ. 30 kilometer ಅಂದ್ರೆ ಏನು ಕಮ್ಮಿನ ಗುರು? ಅದು 390cc ಗಾಡಿ, ಅದರಲ್ಲೂ RC ಡ್ಯೂಕ್ ಅಲ್ಲ. ಇದು ಇಂಡಿಯನ್ ಆಯಿಲ್. ನನ್ನ ಗೆಸ್ಸು ನಾನು ಕೇಳಿದವ್ರಿಗೆಲ್ಲ ಹೇಳ್ತಿದ್ದು ಒಂದೇ ಮಾತು, ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಏನು ಬ್ರೋ ಒಂದು 21-22 ಅಷ್ಟೇ ಕೊಡೋದು, ಓ ತುಂಬ ಸಾಕ ಕಷ್ಟ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಚೆಕ್ ಮಾಡಿದ್ದು ನೋಡಿ ಎಷ್ಟು ಬರ್ತಿದೆ, ಆಲ್ಮೋಸ್ಟು ಅಂದ್ಕೊಂಡೇ 25 ಕೊಡುತ್ತೆ ಅಂತ ಅಷ್ಟೇ. ಇದು ನೋಡ್ರೆ 30-30+ ಕೊಡ್ತಿದೆ. ಸಾರ್ಥ ಗಾಡಿ ತಗೊಳೋದಕ್ಕೆ ಮೈಲೇಜ್ ಮಾತ್ರ, ಮೇಂಟೆನೆನ್ಸಲ್ಲಿ ಏನಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬು, ಲೈಕು, ಶೇರು ಮಾಡಿ.